ಉದ್ಯೋಗದವರಿಗೆ ಪೆನ್ಷನ್ ಸಿಗಲೇಬೇಕು 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 ಬಿಎಟಿಒ ಜಿಂದಾಬಾದ್ 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 ನಮಸ್ಕಾರ ಎಸ್ಎಸ್ಪಿ ಆಗಲಿ ಎಸ್ಎಸ್ಪಿ ಆಗಲಿ ಎಸ್ಎಸ್ಪಿ ಆಗಲಿ ಎಸ್ಎಸ್ಪಿ ಆಗಲಿ ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಅಕ್ಷರ ದಾಸೋಹ ಯೋಜನೆ ಪ್ರಾರಂಭವಾದಾಗಿನಿಂದಲೂ ಕೆಲಸ ಮಾಡಿಸಿಕೊಂಡು 60 ವರ್ಷದ ವಯೋ ನಿವೃತ್ತ ಅಡಿಯಲ್ಲಿ ತೆಗೆದಿರುವ ನೌಕರರಿಗೆ ನಯಾಪೈಸೆಯು ಪರಿಹಾರ ನೀಡದೆ ಕಳಿಸಿರುವುದನ್ನು ವಿರೋಧಿಸಿ ಇಂದು ರಾಜ್ಯದಲ್ಲಡೆ ಸಿಐಟಿಯು ನೇತೃತ್ವದ ಅಕ್ಷರ ದಾಸೋಹ ನೌಕರರ ಸಂಘ ರಾಜ್ಯಾದ್ಯಂತ ಟಿಪಿಎಸ್ಗಳ ಮುಂದೆ ಅನಿರ್ದಿಷ್ಟ ಧರಣಿ ಹಮ್ಮಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಪಂಚಾಯಿತಿ ಮುಂದೆಯೂ ನಿವೃತ್ತ ನೌಕರರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಗೌರವಾಧ್ಯಕ್ಷ ನಾಯನಹಳ್ಳಿ ಮುನಿಕೃಷ್ಣಪ್ಪ ಮಾತನಾಡಿ, 350 ರುಗಳಿಗೆ ತಮ್ಮ ಸೇವೆಯನ್ನು ಪ್ರಾರಂಭಿಸಿದ ಈ ಹಿರಿಯ ಜೀವಿಗಳಿಗೆ ಒಂದೇ ಒಂದು ಪೈಸೆ ನಿವೃತ್ತಿ ವೇತನ ನೀಡದೆ ಹೊರಗೆ ಹಾಕಿದೆ. ಜೊತೆಗೆ ಈಗ ಕೆಲಸ ನಿರ್ವಹಿಸುತ್ತಿರುವ ನೌಕರರಿಗೂ ತಿಂಗಳ ಮಾಹಿಯಾನ ಸರಿಯಾಗಿ ನೀಡುತ್ತಿಲ್ಲ. ನಿವೃತ್ತಿಯಾದ ನೌಕರರಿಗೆ ಕನಿಷ್ಠ 1 ಲಕ್ಷ ರೂಪಾಯಿಗಳಾದರೂ ಇಡಿಗಂಟು ರೂಪದಲ್ಲಿ ನೀಡಬೇಕು ಎಂದು ಒತ್ತಾಯಿಸಿದರು. ಯೋಜನೆ 2002ರಲ್ಲಿ ಯೋಜನೆ ಪ್ರಾರಂಭ ಆಗಿದ್ದು, ಪ್ರಾರಂಭದಲ್ಲಿ ಆ ನಿರ್ಗತ ದೇಣ ಮಕ್ಕಳು ಆ ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅಡುಗೆ ಮಾಡೋಕ್ಕೆ ಬಂದಿರುವಂಥದ್ದು. ಆ ಪ್ರಾರಂಭದಲ್ಲಿ ಸುಮಾರು 350 ರೂಪಾಯಿಯಿಂದ ಅವರು ದುಡಿದಂಥ ನೌಕರರು ಸುಮಾರು 19 ವರ್ಷ ಆಗಿದೆ. ಅವರು ಯಾವುದೇ ಅವರಿಗೆ ಒಂದು ಸರ್ಕಾರದಿಂದ ಒಂದು ಸಹಾಯ ಸಿಗಲಿಲ್ಲ. ನಾವು ಒಂದೇ ಕೇಳೋದು, ನೀವು 350 ರೂಪಾಯಿಗೆ ದುಡ್ದಿರೋಂಥವ್ರು ಇವತ್ತು ಮನೆಗೆ ಬಿರೇ ಕೈಯಲ್ಲಿ ಹೋಗಬೇಕಾಗಿದೆ. ಕನಿಷ್ಠ ಅವ್ರು ಬದುಕಕ್ಕೆ ಏನಾದರೂ ಒಂದು ಸವಲತ್ತು ಕೊಡಬೇಕು, ಕನಿಷ್ಠ 1 ಲಕ್ಷ ರೂಪಾಯಿ ಕೊಟ್ಟರೆ ಅವ್ರು ಏನಾದರೂ ಬದುಕಕ್ಕೆ ಒಂದು ದಾರಿಯಾಗುತ್ತೆ ಅಂತೇಳಿ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕು ಪಂಚಾಯತ್ ಕಚೇರಿಗಳ ಮುಂದೆ ಈ ಒಂದು ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ವಿ. ನಿವೃತ್ತ ನೌಕರರಲ್ಲಿ ಒಬ್ಬರಾಗಿರುವ ಹೊಸೂರು ಮುನಿಯಮ್ಮ ಮಾತನಾಡಿ, 19 ವರ್ಷಗಳಿಂದ ಸ್ಕೂಲುಗಳಲ್ಲಿ ಕೆಲಸ ಮಾಡಿಸಿಕೊಂಡು ಸರ್ಕಾರ ಬರೀ ಕೈಯಲ್ಲಿ ನಮ್ಮನ್ನು ಮನೆಗೆ ಕಳಿಸಿದೆ. ಈಗ ನಮ್ಮ ಕೈಯಲ್ಲಿ ಕೂಲಿ ಮಾಡೋಕ್ಕೂ ಆಗಲ್ಲ. ಏನಾದರೂ ಪರಿಹಾರ ಕೊಡುವವರೆಗೂ ನಾವು ಮನೆಗೆ ಹೋಗಲ್ಲ ಎಂದು ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕಿದರು. ಕ್ಯಾಮೆರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.